ಮಧುರ ಕ್ಷೇತ್ರದಿಂದ ಡಿ ಕೆ ಶಿ ಅವರಿಗೆ ಸ್ಪರ್ಧೆ ಮಾಡೋದಕ್ಕೂ ಆಹ್ವಾನ ಹೋಗಿದ್ದು ಮಧುರ ಕ್ಷೇತ್ರದ ಅಭ್ಯರ್ಥಿ ಗುರುಚರಣ್ ಅಂತ ಡಿ ಕೆ ಹೇಳಿದ್ರು ಇದೀಗ ಗುರುಚರಣ್ ಮತ್ತು ಇತರ ನಾಯಕರು ಡಿ ಕೆ ಶಿಗೆ ಆಹ್ವಾನ ಕೊಡ್ತಾ ಇದ್ದಾರೆ ನೀವು ಬಂದು ನಿಂತ್ರೆ ಮಂಡ್ಯ ಜಿಲ್ಲೆಯ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದು ಬಿಡುತ್ತೆ ಜೆ ಡಿ ಎಸ್ಗೆ ಚಕ್ರವ್ಯೂಹ ಎಣಿಯೋಕೆ ನೀವು ಬೇಕು ಅಂತ ಮದ್ದೂರು ಮುಖಂಡರು ಡಿ ಕೆ ಶಿಗೆ ಈಗ ಸ್ಪರ್ಧೆಗೆ ಆಹ್ವಾನ ಕೊಡ್ತಾ ಇದ್ದು ಯೋಚನೆ ಮಾಡೋಕೆ ಡಿ ಕೆ ಶಿಗ ಕಾಲಾವಕಾಶವನ್ನ ಕೇಳಿದ್ದಾರೆ ಇಲ್ಲಿ ತನಕ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಅವರ ಬೆಂಬಲಿಗರಲ್ಲಿ ನೋಡ್ತಾ ಇದ್ವಿ ಈಗ ಅದೇ ಪಕ್ಷದ ಮತ್ತೊಬ್ಬ ಮುಖಂಡ ಸಿ ಸಿ ಅಧ್ಯಕ್ಷರು ಕೂಡ ಆಗಿರುವ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಂದ ಅಥವಾ ಅವ್ರ ಕಡೆಯವರಿಂದ ಇದೀಗ ನೀವು ಬನ್ನಿ ಸರ್ ಇಲ್ಲಿಂದ ನಿಂತ್ಕೊಳ್ಳಿ ಅಂತ ಕರೀತಿದ್ದಾರೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಒಂದು ಆಫರ್ ಗಳು ಅಂತೆ ಒಂದಷ್ಟು ಕ್ಷೇತ್ರಗಳಿಂದ ಅವರ ಬೆಂಬಲಿಗರು ಕೂಡ ಕೇಳ್ಕೊತಾ ಇದ್ರು ಇದೀಗ ಸಿದ್ದರಾಮಯ್ಯ ಅವರ ಸರದಿಯ ನಂತರ ಇದೀಗ ಡಿ ಕೆ ಶಿವಕುಮಾರ್ ಅವರ ಸರದಿ ಬಂದಿರುವಂತದ್ದು ಈ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಅವರು ಇದ್ದಾರೆ ನಮ್ಮ ಜೊತೆ ಅವರು ಮದ್ದೂರು ಕ್ಷೇತ್ರದ ಒಂದು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು ಸರ್ ಈಗ ನೀವು ನೀವು ಟಿಕೆಟ್ ಆಕಾಂಕ್ಷೆ ಇದ್ದರು ಮತ್ತು ಡಿ ಕೆ ಶಿವಕುಮಾರ್ ಅವರು ನೀವೇ ಮುಂದಿನ ಅಭ್ಯರ್ಥಿ ಮದ್ದೂರ್ನವರು ಅಂತ ಹೇಳಿದರು ಆದರೆ ಇದೀಗ ನೀವೇ ಮದ್ದೂರಿಗೆ ಶಿವಕುಮಾರ್ ಅವ್ರನ್ನ ಕರೆದಿದ್ದೀರಾ ಏನು ಹೇಳ್ತೀರಾ ಸರ್ ನಾನು ಹೇಳಿದಾಗೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ಸಿದ್ದರಾಮಯ್ಯವರು ನಮ್ಮ ನಾಯಕರು ನಾವು ಏನು ಅಂತಂದರೆ ನೆನ್ನೆ ಯಾವುದೋ ಒಂದು ಬೇರೆ ವಿಚಾರಕ್ಕೆ ನಮ್ಮ ಸಂಘಟನೆ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮದ್ದೂರು ತಾಲೂಕಿನ ಲೀಡರ್ಗಳನ್ನ ಕರೆದಿದ್ರು ನೆನ್ನೆ ಕರೆದಿದ್ದೆ ಮೊನ್ನೆ ನಾವೆಲ್ಲ ಲೀಡರ್ಗಳೆಲ್ಲ ಕೂತು ಮಾತಾಡಿದ್ದೆ ಏನು ಅಂತಂದರೆ ಈ ನಮ್ಮ ಮಂಡ್ಯ ಜಿಲ್ಲೆಗೆ ಎಸ್ ಎಮ್ ಕೃಷ್ಣ ಅವರು ಅವರು ಪದವಿ ಬಿಟ್ಟು ಮೇಲೆ ನಮ್ಮ ಮಂಡ್ಯ ಜಿಲ್ಲೆಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಂದು ಚೈತನ್ಯ ಆಗಲಿ ಯಾವುದೇ ಒಂದು ಡೆವಲಪ್ಮೆಂಟ್ ಆಗಲಿ ಯಾವುದೂ ಆಗಿಲ್ಲ ಸೊ ಆದ್ದರಿಂದ ನಾವೇನು ಯೋಚನೆ ಮಾಡೋದು ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಅಂತಂದರೆ ಅವರಿಗೆ ನಮ್ಮ ಮಂಡ್ಯ ಜಿಲ್ಲಾ ಚಿತ್ರಣವೇ ಗೊತ್ತಿರುವಂಥ ವಿಚಾರ ಆಮೇಲೆ ಅವರೇನು ನಮ್ಮ ನೆರವೂರವರೇ ಆಗಿರೋದ್ರಿಂದ ಅವ್ರನ್ನ ನಾವೇನು ಯೋಚನೆ ಮಾಡೋದು ಅಂತಾರ ಅವ್ರನ್ನ ಮದ್ದೂರಿಂದ ಅವ್ರನ್ನ ಸ್ಪರ್ಧೆ ಮಾಡಲಿಕ್ಕೆ ನಾವು ಆಹ್ವಾನ ಮಾಡಿ ಅವ್ರು ಬಂದಿಲ್ ನಿಂತ್ಕೊಂಡಂಥ ಪಕ್ಷದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದು ಹುಮ್ಮ ಇನ್ನೂ ಹುಮ್ಮಸ್ ಜಾಸ್ತಿ ಆಗುತ್ತೆ ಇನ್ನೂ ಒಂದು ಫೈಟಿಂಗ್ ಸ್ಪಿರಿಟ್ ಜಾಸ್ತಿ ಆಗುತ್ತೆ ಆಮೇಲೆ ಇಲ್ಲಿ ಕಂಟೆಸ್ಟ್ ಮಾಡದೆ ಮಾಡ್ತಾ ಇರುವಂಥ ಎಲ್ಲ ಎಮ್ ಎಲ್ ಎ ಅಭ್ಯರ್ಥಿಗಳಿಗೂ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡಿ ನಮ್ಮಲ್ಲಿ ಆಮೇಲೆ ಇಲ್ಲಿ ಕಂಟೆಸ್ಟ್ ಮಾಡದೆ ಮಾಡ್ತಾ ಇರುವಂಥ ಎಲ್ಲ ಎಮ್ ಎಲ್ ಎ ಅಭ್ಯರ್ಥಿಗಳಿಗೂ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡಿ ನಮ್ಮ ಲೀಡರ್ಗಳು ಎಲ್ಲರೂ ಮಾತಾಡಿಕೊಂಡು ಹೋಗಿ ಅವ್ರನ್ನ ನಿನ್ನೆ ಮದ್ದೂರಲ್ಲೇ ಬಂದು ನೀವು ಕಂಟೆಸ್ಟ್ ಮಾಡಬೇಕು ಅಂತ ನಾವು ಅವ್ರನ್ನ ಬೇಡಿಕೆ ಇಟ್ಟಿದ್ವಿ ಅಂದ್ರೆ ಅಭಿವೃದ್ಧಿಯ ಜೊತೆಗೆ ಜೆ ಡಿ ಎಸ್ನ ಮಣಿಸಲು ಕೂಡ ಈ ತಂತ್ರಕ್ಕೆ ಮುಂದಾದ್ರ ಇಲ್ಲಿನ ನಾಯಕರು ಅಂತೇಳಿ ಅಲ್ಲ ಈಗ ಪಾಲಿಟಿಕ್ಸ್ ಅಂದಾದ್ಮೇಲೆ ಈಗ ಜೆ ಡಿ ಎಸ್ನೇ ಬಿಟ್ಬಿಟ್ಟು ನಾವು ಯಾವ ಥರ ಇದ್ವಿ ಈಗ ನಮ್ಗೆ ಈಗ ಈಗ ಒಂದು ಓದ್ ಸತಿ ಏಳು ಕೇಳು ಜೆ ಡಿ ಎಸ್ ಅವ್ರಿಗೆ ಇದ್ದಿದ್ರು ಅದೇ ರೀತಿ ಈಗ ನಮ್ಮ ಕಾಂಗ್ರೆಸ್ ಅವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಏಳು ಕೇಳು ಬರಲಿ ಒಳ್ಳೇದಾಗಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗಾಗಿ ಯಾಕೆಂದರೆ ನಮ್ಮ ಎಲ್ಲ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಈಗಾಗಲೇ ನೊಂದು ಬೆಂದು ಎಲ್ಲ ಆಗೋಗಿದ್ದಾರೆ ಸೊ ಅದರಿಂದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳು ಒಳ್ಳೆ ದಿನಗಳ್ನ ಕಾಣಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ನಾವು ನಮ್ಮ ನಾಯಕರುಗಳು ಕೆಲವು ನಾಯಕರುಗಳು ಏನಿದ್ದೋ ನಾವೆಲ್ಲ ಹೋಗಿದ್ದು ಅವ್ರನ್ನ ಇಲ್ಲಿ ಮದ್ದೂರಲ್ಲಿ ಬಂದು ಸ್ಪರ್ಧೆ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ವಿ ಅಂದರೆ ನಿಮ್ಮ ಆಗಿತ್ತು ಮತ್ತೆ ಅದಕ್ಕೆ ಅವ್ರೇನು ಹೇಳಿದರು ಸರ್ ಅಂತೇಳಿ ಅವ್ರ ಅಪ್ರೋಚು ಸಕಾರಾತ್ಮಕವಾಗಿತ್ತು ಅವ್ರು ಹೇಳಿದ್ರು ಈಗ ನಾನು ಅದ್ರ ಬಗ್ಗೆ ಏನೂ ನಾನು ಚರ್ಚೆ ಮಾಡೋಕ್ಕೆ ಬರಲಿಲ್ಲ ಇಪ್ಪತ್ತೇಳನೇ ತಾರೀಕು ಮೇಲೆ ನಾವು ಕೂಡ ಏನು ಅಂದರೆ ನಮ್ಮ ಎಲ್ಲ ಜಿಲ್ಲಾ ನಾಯಕರುಗಳ್ನು ಮಾತಾಡಿಸಿ ಎಲ್ಲರ ಈ ಥರ ಈ ಥರ ಇದೆ ಅಂತ ನಾವು ಅವ್ರ ಹತ್ರ ಮಾತಾಡಿ ಆಮೇಲೆ ತಿರ್ಗಾ ಇನ್ನೊಂದು ಸರ್ತಿ ಹೋಗಿದ್ದು ಅವ್ರ ಹತ್ರ ಕೂತು ಮಾತಾಡಿ ಚರ್ಚೆ ಮಾಡಿ ಅವ್ರನ್ನ ತಿರ್ಗಾ ಇನ್ನೊಂದು ಸರ್ತಿ ಬಂದು ಒತ್ತಾಯ ಮಾಡ್ತೀವಿ ಮದ್ದೂರಿಂದ ಬಂದು ಸ್ಪರ್ಧೆ ಮಾಡಲಿ ಅಂತ ಅಂದರೆ ನಿಮ್ಮ ಅಭಿಪ್ರಾಯ ಬರ್ತಾರೆ ಅಂತ ನಾನು ನಿಲ್ಬಿದ್ದೀಯಾ ನಿಮಗೆ ಅಂತೇಳಿ ಖಂಡಿತವಾಗ್ಲೂ ಯಾಕೆಂತಂದರೆ ನಾನು ಅದೇ ಹೇಳ್ದಂಗೆ ಶಿವ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಇದ್ದಂಗೆ ಸೊ ಅದರಿಂದ ಏನು ಅಂತಂದರೆ ಅವ್ರು ಹೈಕಮಾಂಡ್ ಯಾವ ಥರ ಹೇಳ್ತಾರೆ ಅದೇ ಥರ ಅವ್ರು ನಡ್ಕೋತಾರೆ ಸೊ ಇಲ್ಲಿ ಏನು ಅಂತಂದರೆ ನಮ್ಮ ಇದು ಅವರು ಇದೇನೂ ಇಲ್ಲ ಇಲ್ಲಿ ಕಾರ್ಯಕರ್ತರು ಒತ್ತಾಯ ನಮ್ಮ ಒತ್ತಾಯ ಏನು ಅಂದರೆ ನಮ್ಮ ಮಂಡ್ಯ ಜಿಲ್ಲೆಗೆ ಈ ರಾಜಕಾರಣ ಮಾಡಬೇಕಾದ್ರೆ ಯಾವತ್ತೂ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡಬಾರ್ದು ಸೊ ಆದ್ದರಿಂದ ಈಗ ಏನು ಅಂತಂದರೆ ಅವರು ಬಂದರೆ ಈಗ ಅವರು ಈಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಇಡೀ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಅವರು ಬಂದರೆ ನಮ್ಮ ಮದ್ದೂರು ತಾಲೂಕಿಗೆ ಆಗಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಆಗಲಿ ಒಳ್ಳೆ ಕೆಲಸ ಕಾರ್ಯಗಳಾಗ್ತದೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳಿಗೆ ಒಂದು ಶಕ್ತಿ ಬಂದಂಗೆ ಆಯ್ತದೆ ಆನೆಬಲ ಬಂದಂಗೆ ಆಯ್ತದೆ ಅವರಿದ್ದರೆ ಕೂಡ ಏನು ಅಂತಂದರೆ ಅವ್ರ ಒಂಥರ ಯಾವಾಗಲೂ ಕೂಡ ಅವರು ಡೇರಿಂಗು ಸೊ ಅದೇ ಒಂದು ಇವತ್ತಿನ ದಿನ ನಮಗೆ ನಮ್ಮ ಯೂತ್ಸ್ಗಳಿಗೆ ನಮಗೆಲ್ಲ ಬೇಕಾಗಿರೋದು ಸೊ ಅದೇ ನಿಟ್ಟಿನಲ್ಲಿ ಅವರು ನಮ್ಮನ್ನ ಲೀಡ್ ಮಾಡ್ಕೊಯ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಆ ಥರ ಅಂದರೆ ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರು ಕನಕಪುರದ ಜೊತೆಗೆ ಮದ್ದೂರು ಸ್ಪರ್ಧೆ ಮಾಡ್ತಾರೆ ಅಥವಾ ಯಾವ್ದಾರ ಒಂದು ಅಂದರೆ ಮದ್ದೂರು ಕ್ಷೇತ್ರ ಸ್ಪರ್ಧೆ ಮಾಡ್ತಾರೆ ಒಪ್ಕೊಂಡ್ರೆ ಈಗ ನಾನು ಅದೇ ಹೇಳಿದಾಗೆ ಈಗ ಕನಕಪುರದಲ್ಲಿ ಏನಾಗಿದೆ ಅಂತ ತಮಗೆಲ್ಲರ್ಗ ಗೊತ್ತಿರುವಂಥ ವಿಚಾರ ಸೊ ಹಂಗಾಗಿ ಈಗ ಅಲ್ಲಿ ಏನು ಅಂತಂದರೆ ಅಲ್ಲಿ ಅವರಿಗೆ ಅಲ್ಲೂ ಕೂಡ ಏನು ಅಂದರೆ ನಮ್ಮ ಡಿ ಕೆ ಸಾರು ಅಲ್ಲೂ ಕೂಡ ಅವರು ಶಿಷ್ಯ ಕೋಟಿ ಭಾಳ ಇದೆ ಆಮೇಲೆ ಅವರು ಕೂಡ ಏನು ಅಂತಂದರೆ ಯೋಚನೆ ಮಾಡಿ ಅವರು ಯಾವ ಥರ ನಿರ್ಧಾರ ತಗೋಬೇಕು ನಾವು ನಾವು ಹೇಳ್ತಾ ಇರೋದು ಬಂದು ಮದ್ದೂರಲ್ಲೇ ಮಾಡಿ ಯಾಕೆಂದರೆ ಕನಕಪುರ ಇವತ್ತು ಆಲ್ರೆಡಿ ಡಿಕ್ಲೇರ್ಡ್ ಇನ್ ಫೇವರ್ ಆಫ್ ಕಾಂಗ್ರೆಸ್ ಸೊ ಆದ್ದರಿಂದ ನಾವು ಬಂದು ಮದ್ದೂರಲ್ಲಿ ಕಂಟೆಸ್ಟ್ ಮಾಡಿದ್ರೆ ನಮ್ಮ ಇನ್ನು ಆರು ವಿಧಾನಸಭಾ ಅಭ್ಯರ್ಥಿಗಳೇನಿದೆ ಕಾಂಗ್ರೆಸ್ ಅಭ್ಯರ್ಥಿಗಳು ಅವರಿಗೆಲ್ಲ ಒಳ್ಳೇದಾಯ್ತದೆ ಒಳ್ಳೆಯ ಒಂದು ಬೂಸ್ಟಪ್ ಸಿಗ್ತದೆ ಖಂಡಿತವಾಗ್ಲೂ ಅವರು ಜಯಶೀಲರಾಗ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇರೋಲ್ಲ ಸೊ ಅದಕ್ಕೆ ಅವ್ರನ್ನ ಇಲ್ಲಿಂದನೇ ಬಂದು ಕಂಟೆಸ್ಟ್ ಮಾಡಿ ಅಂತ ನಾವೆಲ್ಲ ಕೇಳ್ಕೊತೀವಿ ಇಷ್ಟು ಗುರುಚಣ್ಣವರ ಅವರ ಮಾತಾಗಿರುತ್ತದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮದ್ದೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಂತೇಳಿ ಕೂಡ ನಾವು ಆಹ್ವಾನವನ್ನು ನೀಡಿದೀವಿ ಆದರೆ ಸ್ವಲ್ಪ ಕಾಲಾವಕಾಶ ಕೊಡಿ ನಾನು ಯೋಚನೆ ಮಾಡಿ ಅಂತೇಳಿ ಕೂಡ ಅವ್ರು ಹೇಳಿದ್ದಾರೆ ಆದರೆ ಗುರುಚರಣ್ ಹೇಳುವಂಥ ಪ್ರಕಾರವಾಗಿ ನಮಗೆ ನಂಬಿಕೆ ಇದೆ ಮದ್ದೂರು ಕ್ಷೇತ್ರಕ್ಕೆ ಬಂದು ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಮಂಡ್ಯ